ಮುಂದಾಗಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ರಾಜ್ಯದ ಜನ ನೀವು ಯಾತಕ್ಕಾಗಿ ಧರಣಾ ಕುಂತಿದ್ದೀರಾ? ನಿಮ್ಮ ಉದ್ದೇಶ ಏನು? ನಾಡಿನ 6.5 ಕೋಟಿ ಜನ ನೋಡ್ತಾ ಇದ್ದಾರೆ. ಮುಂದೆ ಬರೋ ದಿವಸಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಇದನ್ನು ಯಾವುದೇ ಸಾಧನೆಯನ್ನು ಮಾಡಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಈ ಧರಣವನ್ನು ಖಂಡಿಸಿ ನಾನು ನನ್ನ ಉತ್ತರವನ್ನು ಪೂರ್ಣ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವನ್ನು ಮಂಡಿಸಿದ್ದಾರೆ. ಸ್ಪಷ್ಟೀಕರಣಕ್ಕೆ ಮತ್ತು ಸಪ್ಲಿಮೆಂಟ್ರಿ ಬಜೆಟ್ಟು ಮತ್ತು ಸ್ಪಷ್ಟೀಕರಣಕ್ಕೆ ಅವಕಾಶ ಇದೆ. ಈಗಲಾದರೂ ಬಂದು ಮಾತಾಡಿ ಕೇಳಿ. ಉತ್ತರ ಅಂತೂ ಕೇಳಲಿಲ್ಲ. ಸ್ಪಷ್ಟೀಕರಣ ಏನಾದರೂ ಬೇಕಾದರೆ ಬಂದು ಕೂತ್ಕೊಂಡು ಕೇಳಿ. ಸಪ್ಲಿಮೆಂಟ್ರಿ ಬಜೆಟ್ ವಿಷಯದಲ್ಲಿ ಅದರ ವಿವರಗಳನ್ನು ಸಹ ಮಂಡಿಸಿದ್ದಾರೆ. ಸಪ್ಲಿಮೆಂಟ್ರಿ ಬಜೆಟ್ ಮಂಡಿಸಿದ್ದಾರೆ. ಈಗ ಯಾರಿಗೋ ಯಾರು ಕೇಳಲಿಕ್ಕೆ ಆಗ್ತಾ ಇಲ್ಲ. 2021ನೇ ಸಾಲಿನ ಅನುದಾನ ಬೇಡಿಕೆಗಳನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ. ಆಡಳಿತ ಪಕ್ಷದ ಶಾಸಕರು ಅಶೋಕ್ ಅಂಡ್ ಆಡಳಿತ ಪಕ್ಷ ಶಾಸಕರಾರು ಸ್ವಲ್ಪ ಸರಿಯಾಗಿ ಗಂಭೀರವಾಗಿ ಕೂತ್ಕೊಳ್ಳಿ. ಅವರಂತೂ ಧರಣಿ ಮಾಡ್ತಿದ್ದಾರೆ. ನಿಮಗೆಲ್ಲ ಏನಾಗಿದೆ? ಗುಂಪು ಗುಂಪಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ಮುಖ್ಯಮಂತ್ರಿಗಳ ಉತ್ತರ ಅಂದ್ರೆ ಅದಕ್ಕೊಂದು ಗಂಭೀರತೆ ಇದೆ ತಾನೇ? ಬಜೆಟ್ ಮೇಲಿನ ಉತ್ತರ ಅಂದ್ರೆ ಎಲ್ಲ ಇಲಾಖೆಗಳ ಬಗ್ಗೆ ಹೇಳಿದ್ದಾರೆ. ಅವರಿಗೂ ಗಂಭೀರತೆ ಇಲ್ಲ. ನೀವು ಹೀಗೆ ಓಡಾಡ್ಕೊಂಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಬೇಡಿಕೆಗಳನ್ನು ಮಂಡಿಸಬೇಕು. ದಿನಾಂಕ 31 ಮಾರ್ಚ್ 2022 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1 ರಿಂದ 28 ಸಂಬಂಧಿಸಿದಂತೆ ಸಂದಾಯಗಳು ಹೆಚ್ಚುಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಮತ್ತು ಬಂಡವಾಳ